ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವ ವಿಘ್ನೋಪಶಾಂತೆಯೇ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭಶ್ಚ ರಾಹವೇ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ವೀಕ್ಷಕರಿಗೆಲ್ಲರಿಗೂ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ ಈ ತಿಂಗಳು ಯುಗಾದಿ ಹಬ್ಬ ಆಚರಿಸ್ತಾ ಇರೋದ್ರಿಂದ ತಮಗೆಲ್ಲರಿಗೂ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಗುರುಜಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ರಾಶಿಯವರ ಭವಿಷ್ಯ ಹೇಗಿದೆ ದಯವಿಟ್ಟು ತಿಳಿಸ್ಕೊಡ್ತೀರಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ರವಿ ಏಳು ಮತ್ತು ಎಂಟರಲ್ಲಿ ಸಂಚಾರ ಅಂತ ಹೇಳ್ತೀವಿ ಅಂದರೆ ಏಪ್ರಿಲ್ ಹದಿನಾಲ್ಕನೇ ತಾರೀಕಿನವರೆಗೂ ಏಳರಲ್ಲಿ ಸಂಚಾರ ಮಾಡೋದ್ರಿಂದ ಉದರ ರೋಗಗಳು ಮಾರ್ಗ ಮಧ್ಯೆ ಸಂಚಾರದಲ್ಲಿ ಅನಾನುಕೂಲಗಳು ಅದರಲ್ಲೂ ಉಷ್ಣ ಪ್ರಕೋಪಿತ ರೋಗಗಳು ಮುಖ್ಯವಾಗಿ ಪೈಲ್ಸ್ ಈ ಥರದ ರೋಗಗಳು ಕಾಣಿಸ್ಕೊಳ್ಬೋದು ಎಚ್ಚರಿಕೆಯಿಂದ ಇರಿಸಿ ತಕ್ಷಣ ಡಾಕ್ಟ್ರನ್ನ ನೋಡಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದು ಒಳ್ಳೆಯದು ನಂತರ ಹದಿನಾಲ್ಕರ ನಂತರ ಅಷ್ಟಮದಲ್ಲಿ ಸಂಚಾರ ಮಾಡೋದರಿಂದ ಈ ಕಫ ಕೆಮ್ಮು ಈ ಥರದ ಒಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆ ಬರುವಂಥದ್ದು ಉಂಟಾಗ್ಬೋದು ಹಾಗೂ ಸರಕಾರಿ ಕೆಲಸ ಕಾರ್ಯಗಳಲ್ಲೂ ಸಹ ನಿಧಾನಗತಿಯಲ್ಲಿ ನಡೆಯುತ್ತವೆ ಹಾಗೆ ಆದ್ರೂ ಸಹ ಈ ಕನ್ಯಾ ರಾಶಿಯಲ್ಲಿ ಮೂರು ನಕ್ಷತ್ರದಲ್ಲೂ ಬರ್ತಾರೆ ಅಂದರೆ ಯಾರೆಲ್ಲ ಉತ್ತರ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಹಾಗೆ ಅಸ್ತ ನಕ್ಷತ್ರ ಹಾಗೆ ಚಿತ್ತ ನಕ್ಷತ್ರ ಒಂದು ಎರಡನೇ ಪಾದದವರು ಅಂತ ಹೇಳ್ತೀವಿ ಯಾರೆಲ್ಲ ಉತ್ತರ ನಕ್ಷತ್ರದಲ್ಲಿ ಜನಿಸಿದಿರ ಅವರಿಗೆ ತಾರೀಕು ಹದಿನಾಲ್ಕರಿಂದ ಮೂವತ್ತನೇ ದಿನಾಂಕದವರೆಗೂ ಏನು ಈ ಅಷ್ಟಮದಲ್ಲಿ ರವಿ ಇದ್ರೂ ಸಹ ನಿಮಗೆ ಈ ಅಶುಭ ಫಲಗಳು ನಿಮ್ಮ ಗಮನಕ್ಕೆ ಬರೋದಿಲ್ಲ ಯಾಕಂದರೆ ಉತ್ತಮವಾದಂಥ ಫಲಗಳನ್ನೇ ಅನುಭವಿಸ್ತೀರ ಅಂದರೆ ರೋಗ ಅಂತ ನಾವೇನು ಹೇಳಿದ್ವಿ ಉಬ್ಬಸ ಅಥವಾ ಪೈಲ್ಸು ಈ ಥರದ ರೋಗಗಳು ನಿಮ್ಮನ್ನೇನು ಕಾಡಿಸೋದಿಲ್ಲ ಅನುಕೂಲವಾಗೇ ಇರ್ತೀರ ಆದರೆ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಹದಿನಾಲ್ಕರಿಂದ ಇಪ್ಪತ್ತೇಳು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂದರೆ ಈ ಹದಿಮೂರು ದಿನಗಳಲ್ಲಿ ನಿಮಗೆ ಸ್ವಲ್ಪ ಉಷ್ಣ ಪ್ರಕೋಪಿತ ರೋಗಗಳು ಬಾಧಿಸ್ಬೋದು ಎಚ್ಚರಿಕೆ ಇದ್ದರೆ ಒಳ್ಳೆಯದು ಹಾಗೆ ಚಿತ್ತ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಹದಿನಾಲ್ಕರಿಂದ ಇಪ್ಪತ್ತೇಳು ಅನುಕೂಲಕರವಾಗಿರುತ್ತೆ ತೊಂದರೆ ಇಲ್ಲ ಉತ್ತಮವಾದಂಥ ದಿನಗಳನ್ನು ನೀವು ನೋಡ್ತೀರ ಹಾಗೆ ಆರರಲ್ಲಿ ಕುಜ ಮತ್ತು ಏಳು ಅಂತ ಹೇಳ್ತೀವಿ ಅಂದರೆ ತಾರೀಕು ಇಪ್ಪತ್ತ್ಮೂರನೇ ಮೂರನೇ ಕುಜ ವರೆಗೂ ಸಂಚಾರ ಮಾಡೋದ್ರಿಂದ ಅತ್ಯುತ್ತಮವಾದಂಥ ಫಲಗಳು ಅಂದರೆ ನಿಮಗೆ ಭೂಮಿ ಲಭ್ಯ ಆಗುತ್ತೆ ಹಾಗೆ ಶತ್ರುಗಳ ವಿರುದ್ಧ ಜಯ ಸಿಗುತ್ತೆ ಸಕಲ ಕಾರ್ಯ ಜಯ ರೋಗಶಾಂತಿ ವಿಜಯ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಜಯವನ್ನು ಸಾಧಿಸ್ತೀರ ಭೂಮಿ ತೆಗೆದುಕೊಳ್ಳುವಂಥ ಜವಾಬ್ದಾರಿಗಳು ಅಂದರೆ ಆ ಅಲ್ಲಿ ಭೂಮಿ ತೆಗೆದುಕೊಳ್ಳುವಂಥ ಆಸೆ ಇದ್ದರೆ ಭೂಮಿ ಪಡೆಯುವಂಥ ಒಂದು ಅವಕಾಶಗಳು ಸಹ ಒದಗಿ ಬರುತ್ತೆ ಅಂದರೆ ಇದು ಇಪ್ಪತ್ತ್ಮೂರನೇ ತಾರೀಕಿನವರೆಗೂ ಇಪ್ಪತ್ತ್ಮೂರರ ನಂತರ ಸಪ್ತಮಕ್ಕೆ ಕುಜ ಹೋಗೋದರಿಂದ ಕೆಲವು ನೇತ್ರ ರೋಗ ಬಾಧಿಸುತ್ತೆ ಎಚ್ಚರಿಕೆಯಿಂದ ಇರಿ ಅದರಲ್ಲೂ ಉತ್ತರ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಮೊದಲ ಹತ್ತು ದಿವಸ ಹಾಗೆ ಕೊನೆಯ ಒಂದು ಮೂರು ದಿನಗಳು ಅತ್ಯಂತ ಶುಭದಾಯಕವಾಗಿರುತ್ತೆ ಹಸ್ತ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಹತ್ತರಿಂದ ಇಪ್ಪತ್ತೇಳನೇ ದಿನಾಂಕ ಶುಭದಾಯಕವಾಗಿರೋದ್ರಿಂದ ಈ ದಿನಾಂಕಗಳಲ್ಲಿ ನೀವು ಹೆಚ್ಚಿನ ಶ್ರಮ ಹಾಕಿ ಹಾಗೆ ಚಿತ್ತ ನಕ್ಷತ್ರದವರಿಗೆ ನೋಡೋದಾದರೆ ತಾರೀಕು ಹತ್ತರಿಂದ ಇಪ್ಪತ್ತೇಳನ್ನು ಸ್ವಲ್ಪ ಅನನುಕೂಲಕರವಾಗಿದ್ದು ಉಳಿದ ದಿನಗಳು ಅತ್ಯಂತ ಉತ್ತಮವಾಗಿರುತ್ತೆ ಅಂದರೆ ನಾವು ಇಡೀ ರಾಶಿಗೆ ಶುಭ ಮತ್ತು ಅಶುಭ ಅಂದ್ಕೊಂಡ್ರೂ ಆಯಾ ನಕ್ಷತ್ರಗಳಿಗೆ ಕೆಲವೊಂದು ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ ಆದ್ದರಿಂದ ಆ ನಕ್ಷತ್ರದವರು ನಾವು ಹೇಳಿರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಹೆಚ್ಚಿನ ಪ್ರಯತ್ನ ಪಟ್ಟು ಉತ್ತಮವಾದಂಥ ಕೆಲಸಗಳನ್ನು ಉತ್ತಮವಾದಂಥ ಲಾಭಗಳನ್ನು ಪಡೆದುಕೊಳ್ಬೋದು ಇದರ ಜೊತೆ ನಿಮಗೆ ಈಗ ಪ್ರಸ್ತುತ ಯಾವ ದಶೆ ಯಾವ ಭುಕ್ತಿ ನಡೀತಾ ಇದೆ ನಿಮ್ಮ ಜಾತಕದ ಗೃಹಸ್ಥಿತಿಗಳು ಹೇಗಿದೆ ಇದನ್ನೆಲ್ಲವೂ ನೀವು ಪೂರ್ಣವಾಗಿ ಅವಲೋಕಿಸಿದ್ರೆ ಇನ್ನೂ ಹೆಚ್ಚಿನ ನಿಖರತೆಯನ್ನು ಪಡೆದುಕೊಳ್ಳೋದಿಕ್ಕೆ ಅನುಕೂಲ ಆಗುತ್ತೆ ಬುಧಗ್ರಹವು ಸಹ ಎಂಟು ಮತ್ತು ಏಳರಲ್ಲಿ ಸಂಚಾರ ಮಾಡೋದರಿಂದ ಎಂಟ್ರೆನ್ಸ್ನ ಸಂಚಾರ ಮಾಡುವಾಗ ಧನಾದಿ ಲಾಭ ಲಾಭ ನೈಪುಣ್ಯತೆ ಲಾಭ ಅಂತ ಹೇಳ್ತೀವಿ ಅಂದರೆ ಎಲ್ಲ ರೀತಿಯಾದಂಥ ಅನುಕೂಲಗಳು ನಿಮಗೆ ಒಂಬತ್ತರವರೆಗೂ ಇದ್ದರೆ ಒಂಬತ್ತರ ನಂತರ ಕಲಹ ಇದು ನೋಡಿ ನಿಮ್ಮ ನಿಮ್ಮಲ್ಲೇ ಅಂದರೆ ನಿಮ್ಮ ಸ್ನೇಹಿತರಲ್ಲೋ ಕುಟುಂಬ ವರ್ಗದವರಲ್ಲೋ ಸ್ವಲ್ಪ ಕಲಹಗಳು ಉಂಟಾಗ್ಬೋದು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಅದರಲ್ಲೂ ಉತ್ತರ ನಕ್ಷತ್ರದವರಿಗೆ ಮೊದಲ ಒಂಬತ್ತು ದಿನದ ನಂತರ ಅಷ್ಟೊಂದು ದಿನಗಳು ಶುಭದಾಯಕವಾಗಿಲ್ಲ ಒಂಬತ್ತರಿಂದ ಮೂವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅದೇ ಹಸ್ತ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಒಂಬತ್ತರಿಂದ ಮೂವತ್ತನೇ ತಾರೀಕು ಅನುಕೂಲಕರವಾದಂಥ ದಿನಗಳು ಚಿತ್ತ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರ ಅವರಿಗೆ ಮೊದಲ ಒಂಬತ್ತು ದಿನ ಶುಭದಾಯಕವಾಗಿದೆ ಆದರೆ ನಂತರ ದಿನಗಳ ಬಗ್ಗೆ ಸ್ವಲ್ಪ ಅಂತಃ ಕಲಕ ಇರುತ್ತೆ ಅದರಿಂದ ಎಚ್ಚರಿಕೆ ಇದ್ದರೆ ಒಳ್ಳೆಯದು ಇನ್ನು ಶುಕ್ರಗ್ರಹವು ಏಳು ಮತ್ತು ಎಂಟರಲ್ಲಿ ಸಂಚಾರ ಮಾಡೋದರಿಂದ ನಿಮಗೆ ಸೌಭಾಗ್ಯ ಪ್ರಾಪ್ತಿ ಹಾಗೆ ಸ್ತ್ರೀಯರಿಂದ ಲಾಭ ಒದಗಿ ಬರುವಂಥದ್ದು ಯಾರೆಲ್ಲ ಉತ್ತರ ನಕ್ಷತ್ರದಲ್ಲಿ ಜನಿಸಿದಿರಾ ಹದಿಮೂರರಿಂದ ಇಪ್ಪತ್ನಾಲ್ಕನೇ ದಿನಾಂಕ ಬಿಟ್ಟು ಉಳಿದ ದಿನಗಳು ನಿಮಗೆ ಶುಭದಾಯಕವಾಗಿರುತ್ತೆ ಅದೇ ಹಸ್ತ ನಕ್ಷತ್ರದಲ್ಲಿ ಯಾರೆಲ್ಲ ಜನನ ಆಗಿದೆ ಅವ್ರಿಗೂ ಸಹ ಹದಿಮೂರರಿಂದ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ಸ್ವಲ್ಪ ಅನುಕೂಲಗಳು ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಆದರೆ ಮೊದಲ ಹದಿಮೂರು ದಿನಗಳು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಇನ್ನು ಚಿತ್ತ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಮಧ್ಯದ ಭಾಗ ಹದಿಮೂರರಿಂದ ಇಪ್ಪತ್ನಾಲ್ಕು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹಾಗೆ ಯಾರೆಲ್ಲ ರಾಶಿಯಲ್ಲಿ ಜನಿಸಿರುವಂಥವ್ರಿಗೆ ಈಗ ಅಷ್ಟಮದಲ್ಲಿ ಗುರು ಸಂಚಾರ ಮಾಡ್ತಾಯಿದೆ ಅಷ್ಟಮದಲ್ಲಿ ಸಂಚಾರ ಮಾಡಬೇಕಾದ್ರೆ ರೋಗಬಾಧೆ ಬಂಧನ ಹಾಗೆ ಮಾರ್ಗಾಯಾಸ ಅಂತ ಹೇಳ್ತೀವಿ ಅಂದರೆ ಮಾರ್ಗ ಮಧ್ಯದಲ್ಲಿ ಆಯಾಸಗಳು ನಿಮ್ಮ ಪ್ರಯಾಣಗಳು ಸುಖಕರವಾಗಿರೋದಿಲ್ಲ ಅಂಥೇಳಿ ಆದರೂ ಯಾರೆಲ್ಲ ಕನ್ಯಾರಾಶಿಯ ಉತ್ತರ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಮೊದಲ ಹದಿನೈದು ದಿನಗಳು ಏನೂ ತೊಂದರೆ ಇಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು ಹಾಗೆ ಹಸ್ತ ನಕ್ಷತ್ರದವ್ರಿಗಂತೂ ಈ ತಿಂಗಳು ಪೂರ್ತಿ ಗುರುವಿನಿಂದ ಶುಭನೇ ಉಂಟಾಗುತ್ತೆ ನಾವು ಏನು ಅನಾನುಕೂಲಗಳು ಅಂತ ಹೇಳ್ತೀವಿ ನಕ್ಷತ್ರದ ಆಧಾರದಲ್ಲಿ ನಿಮಗೆ ಅನುಕೂಲ ಇದೆ ಹಾಗೆ ಚಿತ್ತ ನಕ್ಷತ್ರದವ್ರಿಗೂ ಸಹ ಹದಿನೈದರ ತಾರೀಕಿನ ನಂತರ ಅನುಕೂಲಗಳು ಲಭ್ಯ ಆಗುತ್ತೆ ಇನ್ನು ಆರರಲ್ಲಿ ಶನಿ ಸಂಚಾರ ಮಾಡ್ತಾ ಇದೆ ನೋಡಿ ಇದು ಬಹಳ ಅನುಕೂಲಕರ ಆರರಲ್ಲಿ ಶನಿ ಸಂಚಾರ ಮಾಡುವಾಗ ನಿಮಗೆ ಶತ್ರು ಪೀಡಾ ನಿವೃತ್ತಿ ಅಂದರೆ ಶತ್ರುಗಳಿಂದ ನೀವು ಹೊರಗಡೆ ಬರ್ತೀರಾ ನೋಗ ರೋಗಗಳು ಆಗ್ತವೆ ಹಾಗೆ ಸ್ತ್ರೀಯರಿಂದ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ಸ್ ಇರ್ಬೋದು ಅಥವಾ ಕೆಲವೊಂದು ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ಗಳಿಸುವಂಥ ವ್ಯಾ ಒಂದು ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ವಿಶೇಷವಾಗಿ ಯಾರೆಲ್ಲ ಹಸ್ತ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಅನುಕೂಲಗಳು ಜಾಸ್ತಿ ಅಂದರೆ ರಾಶಿಯ ಹಸ್ತ ನಕ್ಷತ್ರದವರಿಗೆ ಹಾಗೆ ಏಳರಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದರಿಂದ ಕೆಲವೊಂದು ಅನಾರೋಗ್ಯ ನಿಮ್ಮನ್ನು ಕಾಡಿಸುತ್ತೆ ಹಾಗೆ ದಾಂಪತ್ಯ ಕಲಹ ಅಂತ ಹೇಳ್ತೀವಿ ಅದರಿಂದ ಸ್ವಲ್ಪ ಹೆಚ್ಚಿನ ಮಾತುಕತೆ ವಿಷಯದಲ್ಲಿ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಒಳ್ಳೆಯದು ಇಲ್ಲೂ ಸಹ ಹಸ್ತ ನಕ್ಷತ್ರದವರಿಗೆ ಅನುಕೂಲ ಇದೆ ಆದರೆ ಉತ್ತರ ಮತ್ತು ಚಿತ್ತ ನಕ್ಷತ್ರದವರು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಒಳ್ಳೆಯದು ಹಾಗೆ ಕೇತುವು ಜನ್ಮದಲ್ಲೇ ಸಂಚಾರ ಇದೆ ಜನ್ಮದಲ್ಲಿ ಕೇತು ಸಂಚಾರ ಮಾಡಬೇಕಾದ್ರೆ ಹಾನಿ ಅಂತ ಹೇಳ್ತೀವಿ ಅಂದರೆ ವಿಶೇಷವಾಗಿ ಆರೋಗ್ಯ ದೃಷ್ಟಿಯಿಂದ ಅನ್ಡಯಾಗ್ನೈಸಡ್ ಡಿಸೀಸಸ್ ಅಂದರೆ ಕೆಲವೊಂದು ರೋಗಗಳು ಪತ್ತೆ ಆಗೋದಿಲ್ಲ ಆದ್ದರಿಂದ ನೀವು ಒಂದು ಎರಡು ಬಾರಿ ಅಂದರೆ ಸೆಕೆಂಡ್ ಒಪಿನಿಯನ್ ಥರ್ಡ್ ಒಪಿನಿಯನ್ ತೆಗೆದುಕೊಳ್ಳೋದು ಒಳ್ಳೆಯದು ಅದರಲ್ಲೂ ವಿಶೇಷವಾಗಿ ಉತ್ತರ ಮತ್ತು ಚಿತ್ತ ನಕ್ಷತ್ರದವರಿಗೆ ಅಷ್ಟೊಂದು ಕಾಡೋದಿಲ್ಲ ಆದರೆ ಹಸ್ತ ನಕ್ಷತ್ರದವರು ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಒಂದು ಕಾಳಜಿ ತೆಗೆದುಕೊಳ್ಳೋದು ಬಹಳ ಸೂಕ್ತ ಇದು ಏಪ್ರಿಲ್ ಏಪ್ರಿಲ್ ತಿಂಗಳ ರಾಶಿಯವರ ಒಂದು ಆದಂಥ ಗೋಚಾರ ಫಲ ಆಗಿತ್ತು ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿದಿರುಗಡ ನೋಡಿ ಮಕ್ಕಳ ವಿದ್ಯಾಭ್ಯಾಸ ಈ ತಿಂಗಳು ನೋಡೋದಾದ್ರೆ ಅಷ್ಟಮದಿಂದ ಗುರು ನವಮಕ್ಕೆ ಬರ್ತಾ ಇದೆ ಮೇ ಒಂದನೇ ತಾರೀಕಿಂದ ಆದ್ದರಿಂದ ಗುರುಬಲ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ವಿದ್ಯಾಭ್ಯಾಸ ಅತ್ಯಂತ ಅನುಕೂಲಕರವಾಗಿ ನಡೆಯುತ್ತೆ ಶನಿಬಲೂ ಚೆನ್ನಾಗಿದೆ ಅದರಿಂದ ಯಾವುದೇ ತೊಂದರೆ ಇಲ್ಲ ಉನ್ನತ ವಿದ್ಯಾಭ್ಯಾಸ ವಿದೇಶದಲ್ಲಿರ್ಬೋದು ಸ್ವದೇಶದಲ್ಲಿರ್ಬೋದು ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಕನ್ಯಾ ರಾಶಿಯವರಿಗೆ ಅದು ಕೂಡ ಅತ್ಯಂತ ಶುಭದಾಯಕವಾಗಿದೆ ಎಸ್ಪೆಷಲಿ ಈ ತಿಂಗಳಲ್ಲಿ ಅವರಿಗೆ ಗುರುಬಲದ ಒಂದು ಅನುಭವ ಬರುತ್ತೆ ಜೊತೆಗೆ ಶನಿಬಲ ಇದೆ ಶುಕ್ರನು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ವಿವಾಹ ಕಾರ್ಯಗಳು ಸಂತಾನ ಸುಖ ಮಂಗಳ ಕಾರ್ಯಗಳು ಅತ್ಯುತ್ತಮವಾಗಿ ನಡೆಯೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಉದ್ಯೋಗ ವ್ಯವಹಾರಗಳಲ್ಲೂ ಸಹ ಸಾಕಷ್ಟು ಅಭಿವೃದ್ಧಿ ಇದೆ ಕನ್ಯಾ ರಾಶಿಯವರಿಗೆ ಏಕೆಂದರೆ ಗುರುಬಲ ಬರ್ತಾ ಇದೆ ಜೊತೆಗೆ ಶನಿಬಲ ಸಪೋರ್ಟ್ ಇರೋದರಿಂದ ಅನುಕೂಲಕರ ನಿಮಗೆ ಪ್ರಮೋಷನ್ ಬರ್ಬೋದು ಉದ್ಯೋಗದಲ್ಲಿ ಇರೋವಂಥ ಯಾವುದಾದ್ರೂ ಡಿವ್ ಇದ್ದರೆ ಪ್ರಮೋಷನ್ ಸಿಗುವಂಥ ಅವಕಾಶಗಳಿದ್ದಾವೆ ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ನೋಡಿ ತಾರೀಕು ಇಪ್ಪತ್ತ ಮೂರನೇ ತಾರೀಕಿನವರೆಗೂ ಕುಜಗ್ರಹದ ಅನುಗ್ರಹ ಇದೆ ನಿಮಗೆ ಆ ಅನುಗ್ರಹದಿಂದ ನಿಮ್ಮ ಕೋರ್ಟು ಕಚೇರಿ ವ್ಯಾಜ್ಯಗಳಿರ್ಬೋದು ಭೂಮಿ ವ್ಯವಹಾರಗಳಿರ್ಬೋದು ಅತ್ಯಂತ ಸುಗಮವಾಗಿ ನಡೆಯುತ್ತೆ ಆದರೆ ಇಪ್ಪತ್ತ್ಮೂರರ ನಂತರ ಸ್ವಲ್ಪ ಅಶುಭತೆ ಬರೋದರಿಂದ ಒಂದು ಸುಬ್ರಹ್ಮಣ್ಯರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಮಂಗಳವಾರ ಅದರಿಂದ ನೀವು ಯಶಸ್ಸನ್ನು ಪಡಿಬೋದು ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ಕನ್ಯಾ ರಾಶಿನಲ್ಲಿ ಉತ್ತರ ಹಸ್ತ ಚಿತ್ತ ನಕ್ಷತ್ರ ಅಂತ ಹೇಳ್ತೀವಿ ಉತ್ತರ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದದವರಿಗೆ ಇಪ್ಪತ್ತಾರನೇ ದಿನಾಂಕ ಒಂದು ಮಾತ್ರ ಶುಭದಾಯಕವಾಗಿದೆ ಹಾಗೆ ಹಸ್ತ ನಕ್ಷತ್ರದವರಿಗೆ ಐದು ಹದಿನೈದು ಮತ್ತು ಇಪ್ಪತ್ತೊಂದು ಚಿತ್ತ ಒಂದು ಎರಡನೇ ಪಾದದವರಿಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತಾರನೇ ದಿನಾಂಕಗಳು ಶುಭದಾಯಕವಾಗಿದೆ ಅಂದರೆ ತಾರಾಬಲ ಚಂದ್ರಬಲ ಇರುವಂಥ ದಿನಗಳು ಜೊತೆಗೆ ಅಶುಭ ದಿನಗಳು ಅಂದರೆ ಈ ತಿಂಗಳ ಒಂಬತ್ತು ಮತ್ತು ಹತ್ತು ಈ ದಿನಗಳಲ್ಲಿ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡದೇ ಇರೋದು ಒಳ್ಳೆಯದು ಅಶುಭ ದಿನಗಳಾಗಿದೆ ಈ ತಿಂಗಳಲ್ಲಿ ಈ ರಾಶಿಯವರು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಇವ್ರಿಗೆ ಈಗ ರವಿ ಮತ್ತು ರಾಹುಕೇತುಗಳು ಅಷ್ಟೊಂದು ಉತ್ತಮ ಸ್ಥಿತಿನಲ್ಲಿ ಸಂಚಾರ ಮಾಡದೇ ಇರೋದರಿಂದ ರವಿಯ ಒಂದು ಅನುಗ್ರಹಕ್ಕಾಗಿ ಪ್ರತಿ ದಿವಸ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ ಆರರಿಂದ ಏಳು ಗಂಟೆ ಒಳಗಡೆ ಜೊತೆಗೆ ಒಂದು ದುರ್ಗಾ ಪರಮೇಶ್ವರಿ ಅಭಿಷೇಕವನ್ನು ಮಾಡಿಸ್ಕೊಳ್ಳೋದು ಭಾಳ ಸೂಕ್ತ ಒಂದು ಶುಕ್ರವಾರ ಮಾಡಿಸ್ಕೊಳ್ಳಿ ರಾಹುವಿನ ಪ್ರೀತ್ಯರ್ಥವಾಗಿ ಅದರಿಂದ ಈ ಒಂದು ಏನು ಪಾರ್ಟ್ನರ್ಶಿಪ್ ವ್ಯವಹಾರಗಳಿರ್ಬೋದು ದಾಂಪತ್ಯ ಜೀವನದಲ್ಲಿ ಹೆಚ್ಚಿನ ಅನುಕೂಲತೆಗಳು ಕಂಡುಬರುತ್ತೆ ಹಾಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಬುಧನ ಒಂದು ಅನುಗ್ರಹಕ್ಕಾಗಿ ಓಂ ಬುಂ ಬುಧಾಯ ನಮಃ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬನ್ನಿ ಅನುಕೂಲವನ್ನು ಪಡ್ಕೊಳ್ಬೋದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಕೇಳ್ಬೋದಾ ಗುರುಗಳೇ ಕನ್ಯಾ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ ಜೊತೆಗೆ ಶನಿಬಲನೂ ಇದೆ ಭಾಳ ಉತ್ತಮ ಶೇಕಡ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟು ಶುಭದಾಯಕವಾಗಿದೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಗುರುಗಳೇ ನೋಡಿ ಇದು ಯಾಕಂದರೆ ಯುಗಾದಿ ಹಬ್ಬ ಪ್ರಾರಂಭ ಆಗ್ತಾಯಿದೆ ಏಪ್ರಿಲ್ ಒಂಬತ್ತರಿಂದ ಹೊಸ ವರ್ಷ ಕ್ರೋಧಿನಾಮ ಸಂವತ್ಸರ ಅಂತ ಹೇಳ್ತೀವಿ ಏಪ್ರಿಲ್ ಎಂಟರಂದು ಯುಗಾದಿ ಅಮಾವಾಸ್ಯೆ ಇರುತ್ತೆ ಒಂಬತ್ತನೇ ತಾರೀಕು ಯುಗಾದಿ ಕ್ರೋಧಿನಾಮ ಸಂವತ್ಸರ ಪ್ರಾರಂಭ ಆಗುತ್ತೆ ಹಾಗೆ ಹದಿನೇಳನೇ ತಾರೀಕು ಶ್ರೀರಾಮನವಮಿ ಇದೆ ಹದಿನಾಲ್ಕರಂದು ಸೌರಮಾನ ಯುಗಾದಿ ಅಂಥೇಳಿ ಅಂದರೆ ನಾವು ಚಂದ್ರಮಾನ ಯುಗಾದಿ ಒಂಬತ್ತನೇ ತಾರೀಕು ಪ್ರಾರಂಭ ಆದರೆ ಸೌರಮಾನ ಯುಗಾದಿ ಹದಿನಾಲ್ಕನೇ ತಾರೀಕು ಪ್ರಾರಂಭ ಆಗುತ್ತೆ ಇದು ಸಾಕಷ್ಟು ನಮ್ಮ ಆಂಧ್ರ ಮತ್ತು ತಮಿಳುನಾಡಲ್ಲಿ ಹೆಚ್ಚಿಗೆ ಆಚರಣೆ ಮಾಡ್ತಾರೆ ಹಾಗೆ ಮಹಾವೀರ ಜಯಂತಿ ಇಪ್ಪತ್ತೊಂದನೇ ತಾರೀಕಿದ್ದು ಇಪ್ಪತ್ತ್ಮೂರರಂದು ನಮ್ಮ ಬೆಂಗಳೂರಿನ ವಿಶೇಷ ಆದಂಥ ಬೆಂಗಳೂರು ಕರಗ ಇರುತ್ತೆ ಇಪ್ಪತ್ತ್ಮೂರನೇ ತಾರೀಕು ಹಾಗೆ ಇಪ್ಪತ್ತೇಳನೇ ತಾರೀಕು ಸಂಕಷ್ಟಹರ ಚೌತಿ ಇದೆ ಇದು ಈ ತಿಂಗಳ ವಿಶೇಷ ನಮಸ್ಕಾರ ಸರ್ ನಮಸ್ಕಾರ